ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಆಲಿನ ಒಂದು ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವಾಗ ಒಂದು ಹೊಸ ಉದ್ಯೋಗ ಬಗ್ಗೆ ಮಾಹಿತಿ ಕೊಡ್ತೀನಿ ಭಾರತೀಯ ನೌಕಾಪಡೆಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ 10+2 ಪಾಸ್ ಅಂತ ಅಭ್ಯರ್ಥಿಗಳು ಜಲ ಅಗ್ನಿವೀರರು SSR ಅರ್ಜಿಗಳು ಫ್ರೆಂಡ್ಸ್ ಆರಂಭವಾಗಿವೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಇದಕ್ಕೆ ಪುರುಷ ಮತ್ತು ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಇಂಡಿಯನ್ ನೇವಿ ಒಂದು ರಿಕ್ವೈರ್ಮೆಂಟ್ ಆಗಿದೆ ಫ್ರೆಂಡ್ಸ್ ಇಂಡಿಯನ್ ನೇವಿ MRS ಮತ್ತು SSR ರಿಕ್ರೂಟ್ಮೆಂಟ್ ಆಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊಂಡ್ಕೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಮತ್ತು ಹೊಸಬ್ರ ನಮ್ಮ ಚಾನಲ್ ನೋಡ್ತಿರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ ಅದನ್ನು ಯಾವುದೇ ರೀತಿ ಹೊಸ ವಿಡಿಯೋ ಹಾಕಿ ನಿಮಗೆ ನೋಟಿಫಿಕೇಶನ್ಗೆ ಬರುತ್ತೆ CSC ಬಗ್ಗೆ ಜಾಬ್ ಬಗ್ಗೆ ಹಾಗೂ ಇತರ ಮಾಹಿತಿ ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ವಿಷಯಕ್ಕೆ ಹೋಗೋಣ ನೋಡಿ ಫ್ರೆಂಡ್ಸ್ ಇದು ಇಂಡಿಯನ್ ನೇವಿದ ಆಫೀಷಿಯಲ್ ವೆಬ್ಸೈಟ್ ಆಗಿದೆ ಇದನ್ನು ಕೂಡ ವಿಡಿಯೋಗಳ ಲಿಂಕಲ್ಲಿ ಹಾಕಿರ್ತೀನಿ ನಾನು ಇವಾಗ ನೋಟಿಫಿಕೇಶನ್ ಏನು ಬಂದಿದೆ ಅಂತ ಹೇಳ್ತೀನಿ ನಿಮಗೆ ಫ್ರೆಂಡ್ಸ್ ಇಲ್ಲಿ ಕೊಟ್ಟಿದ್ರಲ್ಲಿ ಭಾರತೀಯ ನೌಕಾಪಡೆ ಅಗ್ನಿವೀರ SSR ಹುದ್ದೆಗಳು ಇಲ್ಲಿ 1/2/2025 ಕೊಟ್ಟಿದ್ದಾರೆ ನವೆಂಬರ್ ಇದು ಹಳೆಯದಾಗಿದೆ ಇಲ್ಲಿ ಪೋಸ್ಟ್ ಬಂದಿತ್ತು 2800 ಪೋಸ್ಟ್ಗಳಿಗೆ ಅರ್ಜಿಗಾರರಿದ್ದಾರೆ ಆನ್ಲೈನ್ ಮೂಲಕ ಹೆಸರು ಬಂದಿಟ್ಟು ಇಂಡಿಯನ್ ನೇವಿ ಅಗ್ನಿವೀರ SSR ಹುದ್ದೆಗಳು 2022 ಆನ್ಲೈನ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಟ್ ದಿನಾಂಕ ನೋಡಬೇಕಾದ್ರೆ 4/7/2022 ದಿನಕ್ಕೆ ಇದು ಪೋಸ್ಟ್ ಆಗಿದೆ ಮತ್ತು ಅಪ್ಡೇಟ್ ಮಾಡಿದ್ದು 15/7/2022 ದಿನಕ್ಕೆ ಅಪ್ಡೇಟ್ ಆಗಿದೆ ಒಟ್ಟು ಹುದ್ದೆ ನೋಡಬೇಕಂದ್ರೆ ಫ್ರೆಂಡ್ಸ್ ಇಲ್ಲಿ ಒಟ್ಟು ಹುದ್ದೆ ಬಂದುಬಿಟ್ಟು 2800 ಹುದ್ದೆಗಳು ಖಾಲಿ ಇವೆ ಒಟ್ಟು ಹುದ್ದೆಗಳು ಮಾಹಿತಿ ನೀಡಬೇಕಾದ್ರೆ ಭಾರತೀಯ ನೌಕಾಪಡೆಯ ಅಗ್ನಿವೀರ SSR ನೇಮಕಾತಿ ಅಧಿಸೂಚನೆಯನ್ನು ನೀಡಿದೆ ಬ್ಯಾಚ್ ಕೋರ್ಸ್ ನವೆಂಬರ್ 2022 ಅವಿವಾಹಿತ ಪುರುಷ ಮತ್ತು ಅವಿವಾಹಿತ ಮಹಿಳೆಯರಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹುದ್ದೆಯಲ್ಲಿ ಆಸಕ್ತಿ ಇರುವ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಫ್ರೆಂಡ್ಸ್ ಇಂಡಿಯನ್ ನೇವಿಗೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಇಲ್ಲಿ ಯಾವುದೇ ರೀತಿ ಶುಲ್ಕವಿಲ್ಲ ಶುಲ್ಕ ಫ್ರೀ ಆಗಿದೆ ಇದು ಇಲ್ಲಿ ನೋಡಿ ಅರ್ಜಿ ಶುಲ್ಕ ಬಂದ್ಬಿಟ್ಟು ಶುಲ್ಕ ಶೂನ್ಯ ಅಂತ ಕೊಟ್ಟಿದ್ದಾರೆ ಅರ್ಜಿಯನ್ನು ದೇಶಾದ್ಯಂತ ಇರುವ ಸಾಮಾನ್ಯ ಸೇವಾ ಕೇಂದ್ರ CSC ಸೆಂಟರ್ನಲ್ಲಿ ಅಥವಾ ಆನ್ಲೈನ್ ಸೆಂಟರ್ನಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಅದಕ್ಕೆ ತಕ್ಕಂತೆ ನಿಗದಿತ ಶುಲ್ಕ 60 ರೂಪೀಸ್ ಇದೆ GST ಇದರಷ್ಟು ನೀವು ಕಟ್ಟಬೇಕಾಗತ್ತೆ ಇನ್ನು ಉಳಿದ ಯಾವುದೇ ರೀತಿ ಫೀಸ್ ತುಂಬ ಅವಶ್ಯಕತೆ ಇಲ್ಲ ಆಮೇಲೆ ಇಲ್ಲಿ ಪ್ರಮುಖ ಮಾಹಿತಿ ದಿನಾಂಕ ನೋಡಬೇಕಂದ್ರೆ ಅರ್ಜಿಗಳು ಆರಂಭವಾಗುವ ದಿನಾಂಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 15/7/2022 ಅಂದರೆ ಫ್ರೆಂಡ್ಸ್ ಇವತ್ತಿನಿಂದ ಇದು ಅರ್ಜಿಗಳು ಆರಂಭವಾಗಿವೆ ಆಮೇಲೆ ಇಲ್ಲಿ ವಿವರ ದಿನಾಂಕ ನೋಡಬೇಕಾದ್ರೆ ನೋಟಿಫಿಕೇಶನ್ ನೀವು 22/7/2022 ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಲಾಸ್ಟ್ ಡೇಟು ಅಲ್ಲಿವರೆಗೆ ಅರ್ಜಿನ ಸಲ್ಲಿಸಬಹುದು ಅಂದರೆ 15ರಿಂದ 27 ಕೆಲವು ದಿನ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಈ ಹುದ್ದೆಗೆ ಸಲ್ಲಿಸತಕ್ಕಂಥ ಅಭ್ಯರ್ಥಿಗಳಿಗೆ ವಯಸ್ಸು ಮಿತಿ ಯಾವ ರೀತಿ ಇರಬೇಕಂದ್ರೆ ವಯೋಮಿತಿಲಿ ಕೊಟ್ಟಿದ್ದಾರೆ ನೋಡಿ ಅಭ್ಯರ್ಥಿಗಳು 1 ನವೆಂಬರ್ 1999ರಿಂದ 30 ಏಪ್ರಿಲ್ 2005 ನಡುವೆ ಜನಿಸಿರ್ತಕ್ಕಂಥ ಅಭ್ಯರ್ಥಿಗಳು ಈ ಅರ್ಜಿಗೆ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಅಂದರೆ 1999ರಿಂದ 2005 ಹುಟ್ಟಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರುತ್ತಾರೆ ಇನ್ನು ವೈದ್ಯಕೀಯ ಮಾನದಂಡ ನೋಡಬೇಕಾದ್ರೆ ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 157 ಸೆಂಟಿಮೀಟರ್ ಇರಬೇಕು ಮಹಿಳಾ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 157 ಸೆಂಟಿಮೀಟರ್ ಇರಬೇಕು ಇನ್ನು ಶೈಕ್ಷಣಿಕ ಅರ್ಹತೆ ನೋಡಬೇಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಶೈಕ್ಷಣಿಕ ಅರ್ಹತೆ ಬಂದುಬಿಟ್ಟು ಅಭ್ಯರ್ಥಿಗಳು 10+2 ಅಂದರೆ PUC ಪಾಸಾದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಸಂಬಂಧಿತ ವಿಷಯದಲ್ಲಿ ಆಮೇಲೆ ಹೆಚ್ಚಿನ ಅರ್ಹತೆ ವಿವರಗಳಿಗಾಗಿ ಅಧಿಸೂಚನೆ ನೋಡಿದಂತೆ ಕೊಟ್ಟಿದ್ದಾರೆ ನೋಟಿಫಿಕೇಶನ್ ನೋಡ್ಬೋದು ಆಮೇಲೆ ಹುದ್ದೆ ವಿವರ ನೋಡಬೇಕಾದ್ರೆ ಅಗ್ನಿವೀರ SSR ಒಟ್ಟು 2800 ಖಾಲಿ ಹುದ್ದೆಗಳಾಗಿವೆ ಓಕೆ ಫ್ರೆಂಡ್ಸ್ ಇದು ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಆಗಿದೆ ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಫಸ್ಟ್ ಒಂದು ಇಲ್ಲಿ ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಕರ್ನಾಟಕ ಅಂತಿದೆ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಕ್ಯಾಪ್ಚರ್ ಕೂಡ ಹಾಕಿ ಸೇವ್ ಅಂತ ನೆಕ್ಸ್ಟ್ ಬರುತ್ತೆ ಅದು ನೀವು ಮೊದಲಿಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇವಾಗ ಮೊದಲು ನೋಟಿಫಿಕೇಶನ್ ನೋಡಿ ಯಾವ ರೀತಿ ಅಂತ ಫ್ರೆಂಡ್ಸ್ ಕೊಡ್ತಾರೆ ಇಂಡಿಯನ್ ನೇವಿ ಇನ್ವೈಟ್ಸ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅನ್ಮ್ಯಾರಿಡ್ ಮೇಲ್ ಆ್ಯಂಡ್ ಫೀಮೇಲ್ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ ಇಲ್ಲಿ ಇದು PDF ಸರಿಯಾಗಿ ಕ್ಲಿಯರ್ ಆಗಿ ಕಾಣ್ತಾಯಿಲ್ಲ ಜೂಮ್ ಮಾಡಿ ಅಕ್ಷರ ಬ್ಲರ್ ಆಗ್ತವೆ ಇದನ್ನು ನಿಮ್ಮ ವಾಟ್ಸಪ್ಪು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ಇಲ್ಲಿಂದ ಒಂದು ಸಾರಿ ಸರಿಯಾಗಿ ನೋಡ್ಕೊಂಡು ತೆಗೆದು ಅರ್ಜಿಯನ್ನು ಸಲ್ಲಿಸ್ಬೋದು ಇದು ಅಗ್ನಿವೀರ ಸ್ಕೀಮ್ ಆಗಿದೆ ಆಸಕ್ತಿ ಇದ್ದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು ಪುರುಷ ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಫ್ರೆಂಡ್ಸ್ ಇದು ಒಂದು ಸಾರಿ ಸರಿಯಾಗಿ ಓದ್ಕೊಂಡು ನಂತರ ಅರ್ಜಿಯನ್ನು ಸಲ್ಲಿಸಿ ಓಕೆನಾ ಫ್ರೆಂಡ್ಸ್ ಇದು ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಆಗಿದೆ ಇದನ್ನು ಕೂಡ ಲಿಂಕಲ್ಲಿ ಹಾಕಿರ್ತೀನಿ ಇಲ್ಲೇ ನೇರವಾಗಿ ತೆಗೆದು ನೀವು ಅಪ್ಲೈ ಮಾಡ್ಬೋದು ನಮ್ಮ ವಿಡಿಯೋ ಲಿಂಕಲ್ಲಿ ಹಾಕಿರ್ತೀನಿ ಇದನ್ನು ಇದಕ್ಕಿಂತ ಮುಂಚೆ ಒಂದು ಸಾರಿ ನೋಟಿಫಿಕೇಶನ್ ಸರಿಯಾಗಿ ಓದ್ಕೊಂಡು ಅರ್ಜಿ ಸಲ್ಲಿಸಿ ಓಕೆನಾ ಓಕೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ